ಆರ್ಎಸ್ಎಸ್ ನಾಯಕರ ಸಂಧಾನದ ನಂತರವೂ ಕೂಡ ರೆಬೆಲ್ ನಾಯಕರ ಮೀಟಿಂಗ್. ಬಿಜೆಪಿ ಅತೃಪ್ತ ನಾಯಕರ ವಿರುದ್ಧ ಗುಡುಗಿದ ರೇಣುಕಾಚಾರ್ಯ. ಬಿಜೆಪಿಯ ಒಳಗಡೆ ಇರುವಂತಹ ಅಸಮಾಧಾನವನ್ನ ಬಗೆಹರಿಸುವುದಕ್ಕೆ, ಒಣರಾಜಕೀಯವನ್ನ ಶಮನ ಮಾಡುವುದಕ್ಕೆ ಆರ್ಎಸ್ಎಸ್ ನಾಯಕರು ಸಂಧಾನ ಸಭೆ ನಡೆಸಿದರು. ಅದರ ನಂತರವೂ ಕೂಡ ರೆಬೆಲ್ ನಾಯಕರು ಮೀಟಿಂಗ್ ಮುಂದುವರೆಸಿದ್ದಾರೆ. ಬಿಜೆಪಿ ಅತೃಪ್ತ ನಾಯಕರ ವಿರುದ್ಧ ರೇಣುಕಾಚಾರ್ಯ ಸಿಟ್ಟಾಗಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಬಳಿಕ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಯಾರೇ ಆಗಲಿ ಹಾದಿ ಬೀದಿಲಿ ಬಿಜೆಪಿ ಬಗ್ಗೆ ಮಾತಾಡಬಾರದು, ಬಿಜೆಪಿಲಿ ಎಲ್ಲವನ್ನ ಸ್ವಚ್ಛ ಮಾಡ್ತೀವಿ ಅಂತ ಯತ್ನಾಳ್ ಹೇಳ್ತಾರೆ. ನಿಮ್ಮ ಮನಸ್ಸನ್ನ ಮೊದಲು ಸ್ವಚ್ಛ ಮಾಡಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಬೆಳಗಾವಿಯ ಮಾಜಿ ಸಚಿವರು ನಿಮ್ಮ ಮನಸ್ಸನ್ನ ಪರಿಶುದ್ಧ ಮಾಡಿಕೊಳ್ಳಿ. ಕಾಂಗ್ರೆಸ್ ಬಿಟ್ಟು ಬರುವಾಗ ಬಿಎಸ್ವೈರನ್ನ ಇಂದ್ರಾ ಚಂದ್ರ ಅಂತ ಹೇಳಿದ್ರಿ. ಅಧಿವೇಶನದ ಒಳಗಡೆ ಹೊರಗಡೆ ಬಿಎಸ್ವೈ ವಿಜೇಂದ್ರ ಬಗ್ಗೆ ಮಾತಾಡೋ ನೈತಿಕತೆ ನಿಮಗಿಲ್ಲ ಅಂತ ಬಿಜೆಪಿ ಅತೃಪ್ತ ನಾಯಕರ ವಿರುದ್ಧ ರೇಣುಕಾಚಾರ್ಯ ಗುಡುಗಿದ್ದಾರೆ. ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ತಾರೆ ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ. ನಾವು ವಿಜೇಂದ್ರ ಅಂತಲ್ಲ, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಒಪ್ಕೊಳ್ಳೇಬೇಕು. ನನ್ಗೆ ಕೆಲವ್ರು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರ್ಯಾರೋ ದಾರಿಲಿ ಬೀದಿಲಿ ನಾಲ್ಕೈದು ಜನ ಮಾತಾಡ್ತಾರಲ್ಲ, ದಾರಿಲಿ ಬೀದಿಲಿ ಮಾತಾಡಬಾರ್ದು. ಏನೇ ಸಮಸ್ಯೆ ಇದ್ದರೂ ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೂ, ಸಂಘ ಪರಿವಾರದವ್ರು ಭೇಟಿ ಮಾಡೋಕ್ಕೂ, ನಾವು ಸ್ವಚ್ಛ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರು ಯಾವ ಪಾರ್ಟಿಯಿಂದ ಬಂದಿರೋ ಗೊತ್ತಿಲ್ವಾ? ಎಷ್ಟು ಪಾರ್ಟಿ ಇದೆ ಸ್ವಚ್ಛ ಮಾಡೋಕ್ಕೆ? ಬೆಳಗಾವಿ ಮಾಜಿ ಸಚಿವರು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮನಸ್ಸು ಬದಲು ನಿಮ್ಮ ಆತ್ಮ ಪರಿಶುದ್ಧ ಮಾಡಿಕೊಳ್ಳ್ರಿ, ಆತ್ಮಲೋಕನ ಮಾಡಿಕೊಳ್ಳ್ರಿ. ಅವಾಗ ಕಾಂಗ್ರೆಸ್ ಬಿಟ್ಟು ಬರೋಕ್ಕರ ಯಡಿಯೂರಪ್ಪನವ್ರು ಇಂದಿರಾ ಚಂದ್ರ ಕುಬೇರ್ ಅಂತ ಅವಾಗ ನೀರಾವರಿ ಸಚಿವರಾದ್ರಿ. ಈಗ ನಿಮಗೆ ಯಡಿಯೂರಪ್ಪನವ್ರು ವಿರೋಧ ಪಟ್ರಾ? ವಿಕೃತ ಮನಸ್ಸಿನಿಂದ ಹೊರಗಡೆ ಬರಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಒಳ್ಳೇದಲ್ಲ. ಫಸ್ಟು ನಿಮ್ಮ ಮನಸ್ಸು ಪರಿಶುದ್ಧ ಮಾಡ್ಕೊಳ್ರಿ, ಆಮೇಲೆ ಆರೋಪ ಮಾಡ್ರಿ. ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನ ಹೋರಾಟ ಮಾಡೋಕ್ಕು ಜನ ನೋಡ್ತಾ ಇದಾರೆ. ರಾಜ್ಯ ಜನ ಬಿಜೆಪಿಗೆ ಅಧಿಕಾರ ಕೊಟ್ಟ ಹಿಂಗೆ ಕಿತ್ತಾಡಿ ಎರಡು ಬಾರಿ ಅಧಿಕಾರ ಕಳ್ಕೊಂಡ್ರು, ಇನ್ನೂ ಅಧಿಕಾರಕ್ಕೆ ಬಂದ್ರೆ ಈ ರೀತಿ ಮಾತಾಡ್ತಾರೆ ಜನ ಮಾತಾಡ್ತಾರೆ. ಕಾರ್ಯಕರ್ತರು ಮುಖಂಡ್ರಿ ನೋವಾಗಿದೆ. ಇವತ್ತು ನಾನು ಹೇಳ್ತೆ, ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಾಕಿದೆ ನಿಮಗೆ? ಯಾವ ನೈತಿಕ ಹಾಕಿದೆ? ಯಾವುದೇ ನೈತಿಕ ಹಾಕಿಲ್ಲ. ವಿನಾಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.